ಸರ್ಕಾರ ಪಿಂಚಣಿ ಮಂಜೂರಾತಿಯಲ್ಲಿ ಕಾನೂನು ಬಾಹಿರ ಕಾರ್ಯ ನಡೆಸಬೇಡಿ. ನಮ್ಮ ಪಕ್ಷದವರೇ ಆಗಲಿ ಯಾರೇ ಆಗಲಿ ಕಾನೂನು ಅಡಿಯಲ್ಲಿ ಮಂಜೂರು ಮಾಡಿ, ವಿಳಂಬ ಬೇಡ ಎಂದು ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ಟಿ ಸೋಮಶೇಖರ್ ಕಂದಾಯ ಅಧಿಕಾರಿಗಳಿಗೆ ಹೇಳಿದರು. ಕೆಂಗೇರಿ ಉಪ ತಹಸೀಲ್ದಾರ್ ಕಚೇರಿಯಲ್ಲಿ ಪಿಂಚಣಿ ಹಾಗೂ ಕಂದಾಯ ಅದಾಲತ್ ಉದ್ಘಾಟಿಸಿ ಅವರು ಬಡವರನ್ನು ಅಲೆದಾಡಿಸಬೇಡಿ ಎಂದರು. ಉಪವಿಭಾಗಾಧಿಕಾರಿ ಹರೀಶ್ ನಾಯ್ಕ್, ಉಪ ತಹಸೀಲ್ದಾರ್ ಕೃಷ್ಣಮೂರ್ತಿ, ಬಿಬಿಎಂಪಿ ಸದಸ್ಯ ಆರ್ಯ ಶ್ರೀನಿವಾಸ್, ಚಿಕ್ಕರಾಜು, ಬಿ ಕೃಷ್ಣಪ್ಪ, ವೇಣುಗೋಪಾಲ್ ಉಪಸ್ಥಿತರಿದ್ದರು. ಕೂಡ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಕೃಷ್ಣಮೂರ್ತಿ ಅವರು, ಈ ಭಾಗದ ಡೆಪ್ಟಿ ತಹಸೀಲ್ದಾರ್ ಅವರು ಕೂಡ, ಮತ್ತೆ ಅವರ ಟೀಮ್ ಪ್ರಾಮಾಣಿಕವಾಗಿ ಬಂಧಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಯಾರಿಗೆ ಅರ್ಹರಿದ್ದಾರೆ ಅವರಿಗೆ ಆ ಪೆನ್ಷನ್ ಕೊಡ್ತಕ್ಕಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಕೂಡ 50 ವರ್ಷ 55 ವರ್ಷ 59 ವರ್ಷದ ಒಳಗಡೆ ಇರ್ತಕ್ಕಂಥ ಅವ್ರಿಗೆ ಯಾವ ಲೀಡು ನಮ್ಮ ಲೀಡು ಹೇಳಿದ್ರು ಕೂಡ ಪೆನ್ಷನ್ನ ದಯವಿಟ್ಟು ಮಾಡಬೇಕು. ಯಾಕೆ ಒಬ್ಬರಿಗೆ ಮಾಡುತ್ತೆ, ಎಂಟೇ ಬೇರೆ ಬೇರೆದಕ್ಕೆಲ್ಲ ಕೆಟ್ಟು ಬರ್ತದೆ. ಅದನ್ನೆಲ್ಲ ಕಡೆ ಹೇಳಿದ್ದಾರೆ, ಸರ್ಕಾರ ನಿಗದಿಪಡಿಸಿದೆ 60 ವರ್ಷ, 60ರಿಂದ 65, 65ರಿಂದ 75, 75ರಿಂದ ಮೇಲ್ಪಟ್ಟು 1,750 ರೂಪಾಯಿನ ಕೊಡ್ತಕ್ಕಂಥದ್ದಕ್ಕೆ. ಅದಕ್ಕೆ 60 ವರ್ಷ ಒಳಗಡೆ ಇರ್ತಕ್ಕಂಥ ಅವ್ರಿಗೆ ಯಾವ ಕಾರಣಕ್ಕೂ ದಯವಿಟ್ಟು ಮಾಡಿ. ಯಾರಿಗೆಲ್ಲ ಒಬ್ಬರಿಬ್ಬರಿಗೆ ಮಾಡಿದ್ರೆ ಅದು ಎಲ್ಲರಿಗೂ ಕೂಡ ತೊಂದರೆ ಆಗ್ತದೆ. ಇದೇ ನಿಂತಕ್ಕಂಥ ಕೂಡ ಸಂಶಯದಿಂದ ನೋಡ್ತಕ್ಕಂಥದ್ದು ಆಗ್ತದೆ. ಅದರಿಂದ ಯಾರಿಗೆ ಹೆದರಿದ್ದಾರೆ ಅವರಿಗೆ ನೇರವಾಗಿ ಈ ತಾಲೂಕು ಕಚೇರಿ. ಜನರು ಮೂಢನಂಬಿಕೆಯನ್ನು ನಂಬಿ ಮೋಸ ಹೋಗುತ್ತಿದ್ದಾರೆ. ಕಣ್ಣಿಗೆ ಕಾಣುವ ತಂದೆ ತಾಯಿಯಂತ ದೇವರನ್ನು ನಂಬಬೇಕೇ ಹೊರತು ದೇವರಾಗಿ ಬರುವ ಮನುಷ್ಯರನ್ನು ನಂಬಿ ಮೋಸ ಹೋಗಬಾರದು ಎಂದರು. ತಾಲೂಕಿನ ಶಿಕ್ಷಕರ ಭವನದಲ್ಲಿ ನಡೆದ ದಲಿತ ಸಂಘಟನೆಗಳ ಒಕ್ಕೂಟ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಪಶುಸಂಗೋಪನಾ ಮತ್ತು ರೇಷ್ಮೆ ಖಾತೆ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎ ಮಂಜು ಅವರು ಮೂಢನಂಬಿಕೆ ಮತ್ತು ದಲಿತರ ಶೋಷಣೆ ಕುರಿತು, ದಲಿತರಿಗೆ ಆಗುತ್ತಿದ್ದ ಅನ್ಯಾಯದ ಕುರಿತು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರವು ಪ್ರಣಾಳಿಕೆಯಲ್ಲಿದ್ದ 95% ಎಲ್ಲಾ ಯೋಜನೆಗಳನ್ನು ಪೂರ್ಣಗೊಳಿಸಿದ್ದು ನುಡಿದಂತೆ ನಡೆದ ಸರ್ಕಾರ ಎಂಬ ಕೀರ್ತಿ ನಮ್ಮ ಸರ್ಕಾರಕ್ಕಿದೆ ಎಂದರು. ಅನ್ನಭಾಗ್ಯ ಯೋಜನೆಯ ಗುರಿ ಹಸಿವು ಮುಕ್ತ ಕರ್ನಾಟಕ ಮಾಡುವ ಉದ್ದೇಶವೇ ಹೊರತು ಜನರನ್ನು ಸೋಮಾರಿ ಮಾಡುವುದಲ್ಲ ಎಂದು ಸ್ಪಷ್ಟಪಡಿಸಿದರು. ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರೇವಣ್ಣ, ರವಿ, ತಾಲೂಕ್ ಪಂಚಾಯಿತಿ ಸದಸ್ಯರಾದ ವಿರಾಜ್, ಉಪಾಧ್ಯಕ್ಷರಾದ ನಾಗರಾಜ್, ವೈದ್ಯರಾದ ರೇವಣ್ಣ ಮುಂತಾದವರಿದ್ದರು. ಮೊದಲಿಂದಲೂ ಯಾರಾದ್ರೂ ದಲಿತರು ಸಾಲ ಇತ್ತು, ಇವತ್ತು ನೀವು ಬ್ಯಾಂಕಿನ ಸಾಲ ಇರ್ಬೋದು, ಯಾರಾದ್ರೂ ಸಾಲ ಇರ್ಬೋದು, ಸಾಲ ತಗೊಂಡಿರೋದು ಯಾರಾದ್ರೂ ಬ್ಯಾಂಕ್ ಸಾಲ ಇದೆಯಾ? ಇವತ್ತು ಅಕ್ಟೋಬರ್ 4ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಲಿತರು ಸಾಲ ಇದೆಯಾ? ಎಲ್ಲ ಸಾಲಗಳು ಸಂಪೂರ್ಣವಾಗಿ ತೀರಿಸುವಂತ ಸರ್ಕಾರ ನಮ್ಮ ಸರ್ಕಾರ. ಮುಂಚೆ ಅವರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಇರ್ತಾರೆ.